धरणी ಮಾಡುತ್ತಿದ್ದೀವಿ। 1990 ಅಸ್ತಿತ್ವ ಕದಡಿದಂತ ದುರಾತ್ಮ ಪಾಕಿಸ್ತಾನದ ಹಿನ್ನೆಲೆ ಇರತಕ್ಕಂತ ಭಯೋತ್ಪಾದಕರು ಮತ್ತೆ ಕೇಂದ್ರ ಸರ್ಕಾರ ತನ್ನಯ ವಿಧಿಯನ್ನು ರದ್ದು ಮಾಡಿದ್ರು ಕೂಡ ಮತ್ತೆ ಓದುವಾರ ಸುಮಾರು 12 ಜನ ಹಿಂದೂಗಳ ಹತ್ಯೆ ನಡೆದಿದೆ। ಇದನ್ನ ಆನೆಟ್ನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕಾಶ್ಮೀರಿ ಚಲೋ ಅನ್ನುವ ಕಾರ್ಯಕ್ರಮವನ್ನು ಕೂಡ ಅಖಿಲಭಾರತ ಹಿಂದೂ ಮಹಾಸಭಾ ಹಮ್ಮಿಕೊಳ್ಳುತ್ತದೆ। ಇದನ್ನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸುಭಾಷ್ ಚಂದ್ರ ಬೋಸರ ಮೊಮ್ಮಗಳು ರಾಜಶ್ರೀ ಚೌಧರಿ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯದಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ವಿವೇಕಾನಂದ ಸ್ವಾಮಿ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶಿವಕುಮಾರ ರೆಡ್ಡಿಯ ನೇತೃತ್ವದಲ್ಲಿ ಕಾಶ್ಮೀರಿ ಚಲೋ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳತಾ ಇದ್ದೀವಿ। ಅವರೊಬ್ಬರಿಗೆ ಅಲ್ಲ ಅಟ್ಟಹಾಸ ಮಾಡಕ್ಕೆ ಬರದು, ಭಯೋತ್ಪಾದಕರೇ ನಿಮ್ಮ ಅಟ್ಟಹಾಸ ನಿಲ್ಲಿಸಬೇಕಾಗಿದೆ। ಉದ್ದೇಶಿಸಿ ಎರಡನ ಮಾತನ್ನ ಇದು ಹಿಂದೂಸ್ತಾನ, ಹಿಂದೂಗಳ ದೇಶ, ನಮಗೆ ಇರೋದು ಒಂದೇ ಒಂದು ದೇಶ, ಭಾರತ ದೇಶ, ಹಿಂದೂ ದೇಶ। ನಮ್ಮ ದೇಶದಲ್ಲಿ ನಾವೇ ಭದ್ರತೆಯಿಂದ ಇರೋದಕ್ಕೆ ಆಗದಿದ್ರೆ ಇನ್ನು ಎಲ್ಲಿ ಇರಕ್ಕೆ ಸಾಧ್ಯ? ಇದು ನಮ್ಮ ಜನ್ಮ ಸಿದ್ಧ ಹಕ್ಕು। ಹೀಗಾಗಿ ನಮ್ಮ ಹಿಂದೂಗಳು ಎಲ್ಲೇ ಇರಲಿ ಭಾರತ ದೇಶದಲ್ಲಿ ಸುರಕ್ಷಿತವಾಗಿ ಇರಬೇಕು ಅಂತ ಕೋರ್ಕೊಳ್ಳೋದ್ರಲ್ಲಿ ಯಾವ ತಪ್ಪಿದೆ? ಅಂಡ್ ಅದನ್ನ ಕದಡ್ತಾ ಇರುವಂತಹ ಕೂಗ್ತಾರೆ ಮೈಕ್ ಹಾಕೊಂಡು, ಪರವಾಗಿಲ್ವಂತೆ, ಒಂದು ಆಟೋ ರಿಕ್ಷಾ ಮೇಲೆ ಮೈಕ್ ಹಾಕೊಂಡು ಕೂಗೋದು ಅಪರಾಧ ಅಂತೆ। ನಮ್ಮವ್ರಿಗೆ ನಾವೇ ಶತ್ರುಗಳು। ಬ್ರಿಟಿಷ್ ಅವರು ಭಾರತಕ್ಕೆ ಬಂದಾಗ ಕೇವಲ 1000 ಜನ ಇದ್ರು, ನಾವು ಲಕ್ಷಾಂತರ ಜನ ಇದ್ವಿ। ಏನ್ ಮಾಡಿದ್ವಿ ನಾವು? ತಾಳ್ಮೆ ತಾಳ್ಮೆ ಅನ್ಕೊಂಡು ಹಾಳಾಗಿ ಹೋದ್ವಿ। ಅದೇ ರೀತಿ ಮತ್ತೀರಿ ಪಂಡಿತರ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರಗಳನ್ನ ಖಂಡಿಸುತ್ತಾ ಇವತ್ತು ನಾವು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳುತ್ತಾ ಇದ್ದೇವೆ। ಇವತ್ತಿನ ವಿಧಿ ರದ್ದಾದರೂ ಕೂಡ ಅಲ್ಲಿರುವಂತ ಯಾರು ಕಾಶ್ಮೀರಿ ಪಂಡಿತರಿದ್ದಾರೆ ಇವತ್ತಿಗೂ ಕೂಡ ಅಲ್ಲಿರುವಂತ ಗವರ್ನಮೆಂಟ್ ಆಗಲಿ ನಮ್ಮ ಸೆಂಟ್ರಲ್ ಗವರ್ನಮೆಂಟ್ ಆಗಲಿ ಅವರಿಗೆ ಸೇಫ್ ಕೊಡೋದಕ್ಕೆ ಆಗ್ತಾ ಇಲ್ಲ। ಅದರ ವಿರುದ್ಧವಾಗಿ ನಾವು ಇದನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ। ಕೇಳಿಕ ಜನ ಅಂತ ಹೇಳೋದಕ್ಕಿಂತ ನಮ್ಮ ಹಿಂದೂಗಳ ಏನು ಭಾವನೆಗಳಿದ್ದಾವೆ ಆ ಭಾವನೆಗಳನ್ನು ವ್ಯಕ್ತಪಡಿಸೋಕೆ ಹಿಂದೂ ಮಹಾಸಭಾನ ಕರ್ನಾಟಕದಲ್ಲಿ ನಾವು ಪ್ರಪ್ರಥಮವಾಗಿ ಹೇಳಬೇಕಾಗಿದ್ರೆ ಇಲ್ಲಿ ಇವತ್ತಿಂದಲ್ಲ, ಇದು ಪಾರ್ಟಿ ಹಳೆದಿದ್ದರೂ ಕೂಡ ಇಲ್ಲಿ ಸಂಘಟನೆಗಳು ಇರಲಿಲ್ಲ, ನಮ್ಮ ಹಿಂದೂ ಮಹಾಸಭಾದಲ್ಲಿ ಇರಲಿಲ್ಲ। ಸೊ ಯಾವತ್ತು 1948 ಗಾಂಧಿ ಹತ್ಯೆ ಆದ ನಂತರ ಬ್ಯಾನ್ ಮಾಡಲಾಗಿತ್ತು, ಅದಾದ ನಂತರನೇ RSS ಇರ್ಬೋದು, ಹಿಂದೂ ಮಹಾಸಭಾ ಇರ್ಬೋದು, ಎಲ್ಲ ನಾಯಕರುಗಳು ಕೂಡ ಬೇರೆ ಬೇರೆ ಸಂಘಟನೆಗಳನ್ನು ಕಟ್ಟಿಕೊಂಡು ಹೋಗಿ ಅವರವ್ರ RSS ಇರ್ಬೋದು, ಇವು ಜನಸಂಘ ಇರ್ಬೋದು, ಏನೇ ಎಲ್ಲ ಆಗಿದ್ದು ಕೂಡ ಹಿಂದೂ ಮಹಾಸಭಾದಿಂದ ಬಂದಿರುತ್ತದೆ। ಸೊ ಹಾಗಾಗಿ ನಾವು ಹಿಂದೂ ಮಹಾಸಭಾ ನಮ್ಮ ವತಿಯಿಂದ ಭಾಳಷ್ಟು ಹಿಂದೂ ಸಂಘಟನೆಗಳು ಮಾಡಿದ್ದಾವೆ, ಇದೇ ವಿಚಾರವನ್ನು ಎತ್ತಿಡಿತಾ ಇದ್ದಾರೆ। ಹಾಗಾಗಿ ಕಾಶ್ಮೀರದಲ್ಲಿ ಇವತ್ತಿನ ಹಿಂದೂಗಳ ಏನು ಹತ್ಯೆ ನಡೀತಾ ಇದೆ ಅದನ್ನು ಖಂಡಿಸುತ್ತಾ ಇದ್ದೀವಿ। 320 ವಿಧಿ ಅದನ್ನು ಅದಾದರೂ ಕೂಡ ಹಿಂದೂಗಳ ಹತ್ಯೆ ನಿಂತಿಲ್ಲ ಯಾಕೆ ಅನ್ನುವಂಥದ್ದೇ ನಮ್ಮದೊಂದು ಪ್ರಶ್ನೆ। ಇದಕ್ಕೆ ಏನು ಭದ್ರತೆ ಕೊಡ್ತಾ ಇದ್ದಾರೆ ಅಲ್ಲಿಂದ ಹಿಂದೂಗಳಿಗೆ? ಆ ಹಿಂದೂಗಳಿಗೆ ಇವತ್ತು ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಕೂಡ ಭದ್ರತೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮದೊಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ। ಇವತ್ತು ಇಲ್ಲಿ ನಾವು ಮಾಡಬೇಕಾಗಿದ್ರೆ ಪ್ರೊಟೆಸ್ಟ್ ಮಾಡಬೇಕಾಗಿದ್ರೆ ನಾವು ಪರ್ಮಿಷನ್ ತೊಗೊಂಬಂದು ಪ್ರೊಟೆಸ್ಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ। ಅದೇ ಬೆಳಿಗ್ಗೆ ಹೊತ್ತು 5 ಗಂಟೆಗೆ 4:30 5 ಗಂಟೆಗೆ ಅಂತ ಆಮೇಲೆ 5 ಸಲ ಅವ್ರನ್ನ ಅವ್ರು ನಮಾಜ್ ಮಾಡ್ತಾ ಇದ್ರು ಕೂಡ ಯಾರು ಅಂತ ಪ್ರಶ್ನೆ ಅಂತ ಕೇಳುವಂಥವ್ರು ಯಾರೂ ಇರಲಿಲ್ಲ, ಯಾರೂ ಇಲ್ಲ, ಯಾವುದೇ ಗೌರ್ಮೆಂಟ್ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ। ನಾವು ಮಾತ್ರ ಇವತ್ತು ಪ್ರೊಟೆಸ್ಟ್ ಮಾಡಬೇಕಾಗಿದೆ, ಪರ್ಮಿಷನ್ ಬೇಕಾಗಿದೆ। ಇದು ಈ ಥರದ ನಮ್ಗೆ ಪರಿಸ್ಥಿತಿ ಹಿಂದೂಗಳಿಗಿದೆ, ಒಂದೇ ಒಂದು ರಾಷ್ಟ್ರ ಇರುವಂಥದ್ದು ಹಿಂದೂ ರಾಷ್ಟ್ರ, ಅದು ಹಿಂದೂಸ್ತಾನ, ಇದು ಭಾರತದ ಯಾವತ್ತೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆವತ್ತಿನ ದಿನ ಎರಡು ತುಂಡು ಆಗಿದೆ, ಒಂದು ಜಾತಿಯ ಆಧಾರದ ಮೇಲೆ ಆಗಿರುವಂಥದ್ದೇ,
ಒಂದು ಧರ್ಮದ ಆಧಾರದ ಮೇಲೆ ಜಾತಿ ಧರ್ಮ ಆಧಾರದ ಮೇಲೆ ಆಗಿರುವಂತದೇ ಹಿಂದೂಸ್ತಾನ ಒಂದು ಪಾಕಿಸ್ತಾನ ಭಾಗವನ್ನು ನಾವು ಕೊಟ್ಟಿದ್ದೀವಿ ಹಿಂದೂಸ್ತಾನದಲ್ಲಿ ಇರೋದು ಕೂಡ ಬಹಳ ಮನುಷ್ಯತ್ವದ ಮಾನವೀಯ ದೃಷ್ಟಿಯಿಂದ ಅವರಿಗೆ ಇಲ್ಲೇ ಇರ್ತೀವಿ ಅಂತ ಹೇಳಿ ಹಿಂದೂಸ್ತಾನ ಮೇಲೆ ಪ್ರೀತಿ ಭಾವನೆಗಳನ್ನು ತೋರಿಸಿದಾಗ ಬಹಳಷ್ಟು ಜನ ಮುಸ್ಲಿಮರು ಇಲ್ಲೇ ಉಳ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಮಾನವೀಯತೆಯನ್ನು ಪ್ರದರ್ಶಿಸಿ ಆವತ್ತಿನ ದಿವಸ ಮುಸ್ಲಿಮರನ್ನ ಇಲ್ಲಿ ಪಾಕಿಸ್ತಾನಕ್ಕೆ ಕಳಿಸದೆ ನಾವು ಇಟ್ಕೊಂಡಿದ್ದೀವಿ ಇವಾಗೂ ಕೂಡ ಇಲ್ಲಿರುವಂಥ ಬಹಳಷ್ಟು ಮುಸ್ಲಿಮರು ಪಾಕಿಸ್ತಾನನ ಜಿಂದಾಬಾದ್ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಇದೆ ಅದನ್ನು ಇಂಥ ವಿಚಾರಗಳು ನಾವು ಕಳಿಸ್ತಾ ಇದ್ದೀವಿ ಪಾಕಿಸ್ತಾನಲ್ಲಿ ಕ್ರಿಕೆಟ್ ಮ್ಯಾಚಲ್ಲಿ ಪಾಕಿಸ್ತಾನ ಗೆದ್ದರೆ ಇಲ್ಲಿ ಪಟಾಕಿ ಹೊಡೆಯುವಂಥವ್ರನ್ನ ನಾವು ಖಂಡಿಸ್ತಾ ಇದ್ದೀವಿ ವಿರೋಧ ಮಾಡ್ತಾ ಇದ್ದೀವಿ ಯಾರು ಉಗ್ರವಾದಿಗಳು ಉಗ್ರ ಚಟುವಟಿಕೆಗಳಿಗೆ ಇಲ್ಲಿರುವಂಥ ಮುಸ್ಲಿಮ್ಸ್ ಯಾರೇ ಮುಸ್ಲಿಂ ಇರ್ಬೋದು ಅವ್ರು ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾರು ಅವ್ರಿಗೆ ಹಣವನ್ನು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಂಬಿರೋದಾಗಿದೆ ಯಾರು ಇವತ್ತಿನ ದಿವಸ ಫೇಕ್ ಐ ಡಿ ಕಾರ್ಡ್ಸ್ ಕೊಟ್ಟಿದ್ದಾರೆ ಫೇಕ್ ಗನ್ ಲೈಸೆನ್ಸ್ ಕೊಟ್ಟಿದ್ದಾರೆ ಇದು ಎಲ್ಲಿಂದ ಬರ್ತಾ ಇದೆ ಅಂದರೆ ಭ್ರಷ್ಟಾಚಾರ ಮೂಲ ಈ ಭ್ರಷ್ಟಾಚಾರ ಅಲ್ಲ ಇದು ನಿಲ್ಲಬೇಕು ಎಲ್ಲಿ ಇವತ್ತು ಬಾರ್ಡರಲ್ಲಿ ಕ್ರಮಗಳು ತಗೋಬೇಕು ಅಂತೇಳಿ ನಮ್ಮ ಹಿಂದೂ ಮಹಾಸಭಾ ಪಕ್ಷ ರಾಜಕೀಯ ಪಕ್ಷ ಇದು ಮೂಲ ಮಾಡ್ತೀವಿ ನಾವು ಎಲ್ಲಿ 100% ಮಾಡ್ತೀವಿ ಇಲ್ಲಿರುವಂತ ನಾಗರಿಕರು ಪ್ರಜೆಗಳು ಕೇಳಿರ್ತಾರೆ ಹಿಂದೂ ಮಹಾಸಭಾ ವತಿಯಿಂದ ಹಿಂದೂ ಮಹಾಸಭೆಯಿಂದ ನಾವು ಈ ಪಾಪ್ಯುಲೇಷನ್ ಕಂಟ್ರೋಲ್ ವಿಚಾರವಾಗಿ ನಾವು ಮೊದಲ ಧ್ವನಿ ಎತ್ತಿದ್ದೀವಿ ಉತ್ತರ ಪ್ರದೇಶಗಿಂತ ಮುಂಚೆ ನಾವು ಗವರ್ನರ್ ಅವರಿಗೆ ವಜುಭಾಯಿ ವಾಲ ಅವರು ಇದ್ರಲ್ಲ ಆ ಟೈಮ್ನಲ್ಲೇ ನಾವು ಅವರಿಗೆ ಲೆಟರ್ನ ಕೊಟ್ಟಿದ್ದೀವಿ ಯಾಕೆ ಅಂತಂದರೆ ಪಾಪ್ಯುಲೇಷನ್ ಈ ಪಾಪ್ಯುಲೇಷನ್ ವಿಚಾರ ಬಂದಾಗ ಅವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಹಾಗಾಗಿ ನಾವು ಇದನ್ನು ಪಾಪ್ಯುಲೇಷನ್ನ ಆ ವಿಚಾರವಾಗಿ ಒಂದು ನಾವು ಸಹಿ ಸಂಗ್ರಹವನ್ನು ನಾವು ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಇದನ್ನೆಲ್ಲವೂ ಕೂಡ ಎಲ್ಲ ಗವರ್ನರ್ ಅವ್ರಿಗೆ ತಲುಪಿಸ್ತೀವಿ ಗವರ್ನರ್ ನಂತರ ರಾಷ್ಟ್ರಪತಿಗೆ ಅವ್ರಿಗೆ ತಲುಪಿಸ್ತೀವಿ ಕಂಟ್ರೋಲ್ನ ಕರ್ನಾಟಕದಲ್ಲೇ ಅಲ್ಲ ಓಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆ ಕೂಡ ಈ ಒಂದು ಕಾನೂನುಗಳ ಜಾರಿಯಾಗಬೇಕು ಅಂತ ಹೇಳಿ ನಮ್ಮದು ಹಿಂದೂ ಮಹಾಸಭಾದ ಆಗ್ರಹ ಮಾಡ್ತಾಯಿದ್ದೆ ನಾವು ಒಂದೇ ನಾವು ಹೇಳ್ತೀವಿ ನೀವು ಕಂಟ್ರೋಲ್ ಮಾಡೋದಕ್ಕೆ 4 ಜನ 10 ಜನ ಮಕ್ಕಳಾಗಬೇಕು ಅಂತ ಹೇಳ್ತೀವಿ ಅವರು ನಮ್ಮ ಉದ್ದೇಶ ಹೆಚ್ಚು ನಮ್ಮ ಕಂಟ್ರೋಲ್ ನಮ್ಮ ಪಾಪ್ಯುಲೇಷನ್ ಆಗಬೇಕು ನಮ್ಮ ಪಾಪಿದರೆ ಆ ಮುಸ್ಲಿಂ ಬೇರೆ ಅವರಿಗೆ ಅಲ್ಪಸಂಖ್ಯಾತರಿಗೆ ನಾವು ಇಷ್ಟನ್ನೇ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಪಾಪ್ಯುಲೇಷನ್ ಕಂಟ್ರೋಲ್ ಯಾಕೆ ಹೇಳ್ತಾರೆ ಅವರಲ್ಲಿ ಸರಿಯಾದ ಎಜುಕೇಷನ್ ಕೊಡ್ತಾ ಇಲ್ಲ ಆಗ್ತಾ ಇಲ್ಲ ಇವತ್ತಿನ ಬೆಂಗಳೂರು ಸಿಟಿ ಒಳಗಡೆ ನಮಗೆ ಓಡಾಡೋಕ್ಕಾಗ್ತಾ ಇಲ್ಲ ಎಷ್ಟೇ ಫ್ಲೈಓವರ್ಸ್ ಆಗಲಿ ಅಂಡರ್ಗ್ರೌಂಡ್ ಆಗಲಿ ಇನ್ನೊಂದಾಗಲಿ ಏನೊಂದೇ ಮುಗಿಸಬೇಕು ಅನ್ನೋಂಥದ್ದೇ ನಮ್ಮದು ಒಂದು ಹಿಂದೂ ಮಹಾಸಭಾದ ಅಭಿಪ್ರಾಯಗಳು ಸರ್ಕಾರಕ್ಕೆ ನಾವು ಹೆಚ್ಚುಗೆ ಕೊಡ್ತಾ ಇದ್ದೀವಿ ಪಾಪ್ಯುಲೇಷನ್ ವಿಚಾರದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ನಾವು ನಮ್ಮ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ ಅವರಿಗೆ ನಾವು ರೀ ಅಪೀಲ್ ಆಗಬೇಕು ಇನ್ನೊಂದು ನಾವು ಆಲ್ರೆಡಿ ಇದ್ರ ವಿಚಾರವಾಗಿ ಎಲ್ಲ ಕೋರ್ಟ್ಗಳಲ್ಲಿ ತೀರ್ಮಾನಗಳಾಗಿದೆ ಲಾಸ್ಟ್ ಕೂಡ ಕಲ್ಕತ್ತಾ ಕೋರ್ಟಲ್ಲಿ ಕೂಡ ಕೊಟ್ಟಿದ್ದಾರೆ ಹಿಂದೂಗಳು ಫೇವರ್ ಆಗಿ ಬಂದಿದೆ ಬಟ್ ಅವ್ರು ಮಾಡ್ಕೊಡ್ದಂತಲೂ ಬಂದಿದೆ ಎಲ್ಲ ನಾವೆಲ್ಲ ಮಾಡುವಂಥದ್ದು ನಾವು ಕೂಡ ಸ್ಟಾರ್ಟ್ ಮಾಡೋಣ ನಾವು ಇದು ನಿಲ್ಲಲಿಲ್ಲ ಅಂತಂದರೆ ನಾವು ಕೂಡ ಪ್ರತಿಯೊಂದು ದೇವಸ್ಥಾನದಲ್ಲಿ ಕೂಡ ನಾವೊಂದು ಮೈಕು ಹಾಕ್ತೀವಿ ಶಂಕುನಾದವನ್ನು ನಾವು ಮಾಡುವಂಥವ್ರು ಇದ್ದೀವಿ ಶಂಕರ್ಬೇಕಾಗ ನಾನು ವಿವೇಕಾನಂದ ಸ್ವಾಮಿ ಅಖಿಲ ಭಾರತ ಹಿಂದೂ ಮಹಾಸಭಾ ರಾಜ್ಯಾಧ್ಯಕ್ಷ ತಾಳ್ಮೆ ಅಂತ ಒಂದು ಪದ ಇದೆ ಆದರೆ ಅದಕ್ಕೆ ಒಂದು ಸಹನೆ ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಈ ಲಿಮಿಟ್ನ ದಾಟಿದಾಗ ನಾವು ಬೀದಿಗಿಳಿಲೇಬೇಕಾಗುತ್ತೆ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಕಣ್ಣು ಮುಂದೆ ಹಾಳಾಗಿ ಹೋಗ್ತಾ ಇರುವಾಗ ನಮ್ಮ ದೇಶದಲ್ಲಿ ನಮ್ಮ ಹಿಂದೂಗಳೇ ಒಂದು ಭದ್ರತೆ ಇಲ್ಲದೆ ಸಾಯ್ತಾ ಇರುವಾಗ ನಾವು ಬೀದಿಗಿಳಿಲೇಬೇಕಾಗುತ್ತೆ ಬರೀ ಬೀದಿಗಿಳಿದ್ರೆ ಸಾಲದು ಈಗ ಅವರು ಏನು ಮಾಡ್ತಾ ಇದಾರೋ ಅದೇ ಮುಳ್ಳಿನಿಂದ ಆ ಮುಳ್ಳನ್ನು ಕೀಳಬೇಕಾಗುತ್ತೆ ನಾವು ಸರ್ಕಾರಗಳಿಗೆ ಮನವಿ ಮಾಡೋದು ನಮ್ಮ ಕರ್ತವ್ಯ ಯಾಕಂದರೆ ನಾವೆಲ್ಲ ಸುಸಂಸ್ಕೃತರು ಓದಿರೋರು ಅಂತ ಹೇಳ್ಕೊಂಬಿಟ್ಟಿದ್ದೀವಿ ಹಾಗಾಗಿ ಅದಕ್ಕೊಂದು ತಾಳ್ಮೆ ಇರುತ್ತೆ ನಾವು ಅವ್ರ ಗಮನಕ್ಕೆ ತರಲೇಬೇಕು ತಂದು ಕೂಡ ಅವ್ರು ಏನೂ ಮಾಡದೇ ಇದ್ದರೆ ಆಗ ಆ ಮುಳ್ಳನ್ನ ಮುಳ್ಳಿಂದ ತೆಗೆಯೋಕ್ಕೂ ನಮ್ಮ ಸಂಘ ಸಂಸ್ಥೆಗಳು ರೆಡಿ ಇದೆ ಡೆಫಿನೆಟ್ ಆಗಿದೆ ರಾಜ್ಯ ಸರ್ಕಾರಕ್ಕೆ ಇದರಲ್ಲಿ ಒಂದು ವ್ಯವಸ್ಥಿತವಾದಂತಹ ಅನುಕೂಲಗಳು ಬರಬೇಕು ನಮ್ಮ ಹಿಂದೂಗಳು ತಲೆ ಎತ್ತಿ ನಿಲ್ಲುವಂತಹ ಅವಕಾಶಗಳು ಮಾಡಿಕೊಡ್ಬೇಕು ಅನ್ಯರಿಗೆ ಅವರ ನಮ್ಮ ಧರ್ಮವನ್ನು ಫಾಲೋ ಮಾಡೋ ಹಾಗಿದ್ರೆ ಮಾಡಿ ಇಲ್ಲಾಂದರೆ ದೇಶ ಬಿಟ್ಟು ಹೋಗ್ತಾ ಇರಿ ಅಂತ ಹೇಳಬೇಕು ಸರ್ ತಾವೇನು ಹೇಳಿದ ವಿಷಯ ಅದು ಹಿಂದೆ ಇದೆ ಅದು ನಿಮಗೂ ಗೊತ್ತಿದೆ ಇಲ್ಲಿ ವೋಟ್ ಬ್ಯಾಂಕ್ ಅಂತಲೂ ಬರುತ್ತೆ ಈ ಕಾರಣಕ್ಕೆ ಅವ್ರು ಏನೇನು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಆದರೆ ನಮ್ಮದು ಬಹಳ ಕಡಾಖಂಡಿತವಾಗಿ ನಿರ್ಧಾರ ಆಗಿದೆ ಇದನ್ನು ಜನಗಳ ಗಮನಕ್ಕೆ ನಾವು ತರ್ತೀವಿ ತಲುಪಿಸ್ತೀವಿ ಮತ್ತು ಹಿಂದೂಸ್ತಾನದಲ್ಲಿ ಹಿಂದೂಗಳ ಭದ್ರತೆಗೆ ನಾವು ಕೆಲಸ ಮಾಡೇ ಮಾಡ್ತೀವಿ ನಾನು ಬಾಲಕೃಷ್ಣ ಗುರುಜಿ ಸಹಿಷ್ಣುತೆ ಮಾನವೀಯತೆ
ಇದಕ್ಕೆ ಪ್ರತೀಕ ನಮ್ಮ ದೇಶ. ಹಾಗಂತ ಇದನ್ನು ಅಡ್ವಾಂಟೇಜ್ ತಗೊಂಡ್ರೆ ನಾವು ನೋಡ್ತಾ ಕೂರಕ್ಕೆ ಆಗೋದಿಲ್ಲ. ನಮ್ಮ ಮನೆ ಹೆಣ್ಮಕ್ಳನ್ನ ನಾವೇ ಕಾಪಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ನಮ್ಮ ಕಣ್ಮುಂದೇ ನಮ್ಮವ್ರು ಹತ್ಯೆ ಆಗ್ತಾ ಇದ್ರೆ ಅದನ್ನು ನೋಡ್ಕೊಂಡು ಎಷ್ಟು ದಿನ ಸಹಿಸೋಕ್ಕಾಗತ್ತೆ? ಈಗ ನಮ್ಮ ಮೇಡಮ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾದ ರಾಜಶ್ರೀ ಚೌಧರಿ ಅವರು ಇವರ ಒಂದು ಲೀಡರ್ಶಿಪ್ಪಲ್ಲಿ ನಾವೀಗ ಮುಂದೆ ಬಂದಿದ್ದೀವಿ. ಖಂಡಿತ ನಾನು ಹೇಳೋದು ಬಂದೆ, ಹಿಂದೂಗಳೇ ದಯವಿಟ್ಟು ಎಚ್ಚೆತ್ಕೊಡಿ. ಅಲ್ಲಾಗಿರೋ ಪರಿಸ್ಥಿತಿ ನಾಳೆ ನಿಮ್ಮ ಮನೆಗಳಲ್ಲೂ ಆಗ್ಬೋದು, ನಿಮ್ಮ ಹೆಣ್ಮಕ್ಳಿಗೂ ತೊಂದರೆ ಆಗ್ಬೋದು. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ದಯವಿಟ್ಟು ಈಗಿಂದನೇ ನೀವು ಯೋಧರಾಗಿ ಮನೆ ಮನೆಯಲ್ಲೂ ಒಬ್ರೊಬ್ರು ಯೋಧರಾಗಿ ನಿಲ್ಬೇಕು. ಇತಿಹಾಸನ ಮರಿಬೇಡಿ. ನಮ್ಮ ಏನು ರಕ್ತ ಹರಿಸಿದ್ದಾರೆ ನಮ್ಮ ಪೂರ್ವಜರು ಅದನ್ನು ದಯವಿಟ್ಟು ಮರಿಬೇಡಿ, ಮರೆತು ಮಲಗಬೇಡಿ. ನಾವು ಸ್ವಾಭಿಮಾನಿಗಳು, ಹೌದು ತಾಳ್ಮೆ ಇದೆ, ಹಾಗಂತ ನಾವು ನಮ್ಮ ಸ್ವಾಭಿಮಾನ ಮರಿಬಾರ್ದು ನಮ್ಮ ಕೇಳ್ಕೊಳ್ತಾ ಇದ್ದೀವಿ. ಎಂತ ಅದ್ರ ಬಗ್ಗೆ ನಮ್ಮ ಕೂಲಂಕುಷವಾಗಿ ಏನು ವ್ಯಕ್ತ ಅಂತ ಗೊತ್ತಂದ್ರೆ ಖಂಡಿತ ನಾವು ಅದಕ್ಕೆ ಪ್ರತಿಭಟನೆ ಮಾಡ್ತೀವಿ. ನಾನು ಡಾಕ್ಟರ್ ಚೇತನಾ ಯೋಗೇಶ್. ಸುಮಾರು ಈಗ ಸ್ವತಂತ್ರ ಬಂದಾಗಿಂದ, ಆಮೇಲೆ ಈ ಸ್ವತಂತ್ರ ಅನ್ನೋದು ಹಿಂದೂಗಳಿಗೆ ಬಂದಿಲ್ಲ. ವಾಸ್ತವವಾಗಿ ಹೇಳಬೇಕು ಅಂದರೆ ಇದು ಹಿಂದೂಗಳಿಗೆ ಬಂದಿಲ್ಲ. ಈ ದೇಶವನ್ನು ಹೊಡೆಯುವಂತಂದರೆ ಮೂರು ಭಾಗ ಮಾಡೋದಕ್ಕೋಸ್ಕರ ಅಷ್ಟೇ ಸ್ವತಂತ್ರ ಬಂದಿರೋದು. ಹೇಗೆ ಅಂತಂದರೆ, ಈ ಹಿಂದೂಗಳ ಸಹಿಷ್ಣುತೆಯನ್ನು ದುರುಪಯೋಗ ಮಾಡಿಕೊಂಡ ಮತಾಂತರಿಗಳು ದಲಿತರಿಂದ ಪ್ರಾರಂಭ ಮಾಡಿ ಎಲ್ಲರನ್ನು ಮತಾಂತರದ ಬಲೆಗೆ ಕೆಡವಿ ಅದರ ಮುಖಾಂತರ ಈ ದೇಶವನ್ನು ಹೊಡೆಯುವಂಥ ಒಂದು ಷಡ್ಯಂತ್ರ ಮಾಡಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಅನ್ನೋದಕ್ಕಿಂತನೂ ಈಗಿಂದನೇ ನಾವು ಎಲ್ಲ ರೀತಿಯಲ್ಲೂ ಆಯುಧ ಹಿಡಿಯೋಕ್ಕೂ ರೆಡಿ, ಎಲ್ಲದಕ್ಕೂ ಸಿದ್ಧತೆಯನ್ನು ನಾವು ಮಾಡಿಕೊಂಡೇ ಬಂದಿದ್ದೀವಿ, ಬರ್ತೀವಿ ಸಹ, ಉಳಿಸ್ಕೊಳ್ತೀವಿ ಅನ್ನೋ ನಂಬಿಕೆ ನಮಗೆ ಬರ್ತಾ ಇಲ್ಲ. ಈಗ ಅಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಈ ಮೊಘಲ್, ಹಿಂದಿನ ಏನು ಮೊಘಲ್ ರಾಜರು ಬಂದಿದ್ರು ಈ ದೇಶಕ್ಕೆ, ಅವರು ಬಂದು ಇಲ್ಲಿ ಮತಾಂತರ ನಡೆಸಿ ಅದರ ಮುಖಾಂತರ ದೇಶ ಏನೋ ಭಯೋತ್ಪಾದಕ ಮುಖಾಂತರ ಅಂದರೆ ಹತ್ಯೆ ಮಾಡುವುದರ ಮುಖಾಂತರ ಬಂದುಲ ಉಗ್ರನರಸಿಂಹ ಓಬಳೇಶ್ವರಿ ಅಂತೇಳಿ ರಾಷ್ಟ್ರೀಯವಾದಿ ದಲಿತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ.